ಸ್ನೇಹಿತರೆ, ಸುಂದರ ಸಂಜೆ. ಗೊತ್ತು ನನಗೆ, ಡ್ರೈವ್ ಮಾಡಬೇಕಾದ್ರೆ ಜಾಸ್ತಿ ಈ ಥರ ಮಾಡಬಾರ್ದು ಅಂತ. ನಮ್ಮ ಸ್ನೇಹಿತರೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದೇನೆ. ಚಾಮುಂಡಿ ದರ್ಶನ ಇವತ್ತು ತುಂಬ ಹತ್ತಿರದಿಂದ ಸಮೀಪದಿಂದ ಆಯಿತು. ನನಗೇನೋ ಒಂಥರ ತುಂಬ ಮನಸ್ಸಿಗೆ ಪ್ರಶಾಂತ ಆಯಿತು. ನನಗನ್ನಿಸ್ತು, ಈ ಒಂದು ನೇಚರ್ ಇದೆಯಲ್ಲ, ಈ ನೇಚರು ಅದು ಮೈಸೂರಿನ ಬಳಿ ಇರುವ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ. ಮೈಸೂರಿಗೆ ಬಂದವರೆಲ್ಲ ಬಂದೇ ಬರ್ತಾರೆ, ನೀವು ಬನ್ನಿ. ಆದರೆ ಈ ವ್ಯೂ, ಅದು ಈವ್ನಿಂಗ್ ವ್ಯೂ ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಈ ಪ್ರತಿ ಸನ್ಸೆಟ್ಟು ಡಿಫ್ರೆಂಟಾಗಿರುತ್ತೆ, ಜೀವನನ ಪ್ರತಿ ಕ್ಷಣ ಅನುಭವಿಸಿ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಎಕ್ಸ್ಪೀರಿಯನ್ಸ್ ಈಚ್ ಆ್ಯಂಡ್ ಎವರಿ ಮೂಮೆಂಟ್ ಅಂತ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ನಾನು ಅನುಕ್ಷಣ ಅನುಭವಿಸಿ ಅಂತ ಪುಸ್ತಕ ಬರೆದಿರೋವಂಥದ್ದು. ಸೊ ಯಾ ಎಲ್ಲ ಕ್ಷಣನ ಅನುಭವಿಸ್ಬೇಕು. ಆದರೆ ನಾನೀಗ ಡ್ರೈವ್ ಮಾಡಿಕೊಂಡು ಡ್ರೈವ್ ಕಡೆನೇ ಮೈನ್ ಗಮನ ಕೊಟ್ಟಿದ್ದೀನಿ. ನಿಮ್ಮ ಜೊತೆ ಮಾತಾಡೋಣ ಈ ಒಂದು ಸಂಜೆ. ಈ ರೀತಿ ನಿಮ್ಮ ಜೊತೆ ಎಲ್ಲ ಮಾತಾಡಿದಾಗ, ಅಕ್ಟೋಬರ್ 3ನೇ ತಾರೀಕು ಸಾಯಂಕಾಲ 6:15 ಸಮಯ ಇದು. ಹೀಗೆ ನೋಡ್ತಾ ಇರಿ ವ್ಯೂ ಹೇಗಿದೆ ಅಂತ. 8 ವರ್ಷದಿಂದ ಈ ಕಾರಲ್ಲಿ ಸ್ಕೋಡಾ ರ್ಯಾಪಿಡ್ ಓಡಾಡಿಸಿದ್ದೀನಿ. ಒಂದೊಂದು ದಿನ 500-600 ಕಿಲೋಮೀಟ್ರ್ ಓಡಾಡಿದ್ದೀನಿ. ಈ ಬ್ಯೂಟಿಫುಲ್ ಸ್ಪಾಟ್ ಹೇಗಿದೆ ನೋಡ್ರಿ. ಎಷ್ಟೊಂದು ಜನ ನೋಡಕ್ಕೆ ಬಂದಿದ್ದಾರೆ. ಪಿಕ್ನಿಕ್ ಸ್ಪಾಟು. ಎಷ್ಟು ಜನ ವೆಹಿಕಲ್, ಇವತ್ತು ಭಾನುವಾರ ಬೇರೆ ಅಲ್ವಾ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸುಮ್ಮನೆ ಒಂದ್ಸರಿ ಗಮನಿಸಿ ಹಾಗೆ ವ್ಯೂ ಹೇಗಿದೆ ಅಂತ ಗಮನಿಸ್ತಾ ಇರಿ. ಹಾಗೆ ನಾನು ಡ್ರೈವ್ ಮಾಡ್ತಾ ಮಾಡ್ತಾ ನಮ್ಮ ಸ್ನೇಹಿತರು ಸೆರೆ ಹಿಡಿತಾರೆ. ನನ್ನ ಎದುರುಗಡೆ ವ್ಯೂನು ಎಷ್ಟು ಸಕತ್ತಾಗಿದೆ. ವಾವ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಈವ್ನಿಂಗ್ ವ್ಯೂ ಇರುತ್ತಲ್ಲ ಇದು ಕಲರ್ಫುಲ್ ಅಂತ. ಯಾಕೆ ಹೇಳಿ, ಎಷ್ಟು ರಂಗು ರಂಗಿನ ಬಣ್ಣ ಇರ್ತದೆ ಅಲ್ವಾ ಸ್ನೇಹಿತರೆ. ಈ ವ್ಯೂನು ಎಷ್ಟು ಚೆನ್ನಾಗಿದೆ. ಆಹಾ, ನೋಡಿ ಎಷ್ಟು ಜನ ಯುವಕರು ಖುಷಿಯಿಂದ, ಒಂಥರ ಅವ್ರ ಮುಖದಲ್ಲೆಲ್ಲ ಏನೋ ಖುಷಿ ಇರಂಗೆ ಕಾಣಿಸ್ತಾ ಇದೆ ನನಗೆ. ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲೆಲ್ಲ ಪ್ರೇಮಿಗಳು ಸಿಕ್ಕಾಪಟ್ಟೆ ಬರ್ತಾರೆ ಅಂತ. ಅಷ್ಟೇ ಅಲ್ಲ, ಮೈಸೂರು ಪ್ರೇಮಿಗಳ ಸ್ವರ್ಗ ಅಂತ ಬೇರೆ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಒಬ್ಬರು ಲವರ್ ಇದ್ದೇ ಇರ್ತಾರೆ ಅಂತ. ಇದ್ರದ್ದು ಒಂದು ಕುರಕ್ಕು ಕಳ್ಳಿಕೆರೆ ವಾ ವಾ ಅಂತ ಹಾಡು ನನ್ನ ಜೀವನೋತ್ಸವ ವರ್ಕ್ಶಾಪಲ್ಲಿ ಹಾಕಿ ಹಾಕಿ ಎಲ್ರಿಗೂ ಡ್ಯಾನ್ಸ್ ಮಾಡ್ತಿದ್ದೀನಿ. ಚಾಮುಂಡಿ ಬೆಟ್ಟ ಅಂತ ಅದರಲ್ಲಿ ಹೇಳಿ ನೆನಪಿರಲಿ ಫಿಲಮ್ನಲ್ಲಿ ಹಾಡಿದೆಯಲ್ಲ, ಅದು ಸಿಕ್ಕಾಬಡೆ ಸಖತ್ತಾಗಿದೆ. ಆಮೇಲೆ ಈ ರೋಡು ಎಷ್ಟು ವಿಶಾಲವಾಗಿದೆ ಅಂತ, ತುಂಬ ಚೆನ್ನಾಗಿದೆ ರೀ. ನನಗೊಂದು ಖುಷಿ ಆಗ್ತಾ ಇದೆ, ನಮ್ಮ ಕರ್ನಾಟಕ ಬೆಳೆದಿದೆ ಅಂತ. ಯಾಕೆ ಅನಿಸುತ್ತೆ ಅಂದರೆ, ಈ ರಾಜಕೀಯದಲ್ಲಿ ಏನೇನಾಗಿದೆಯೋ, ಕೆಲಸಗಳೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಈ ರೋಡ್ ಚೆನ್ನಾಗಿದೆಯಲ್ಲ, ನಾನು ಅಭಿನಂದಿಸ್ತೀನಿ ರಾಜಕೀಯದವರನ್ನ. ಕಾಂಟ್ರಾಕ್ಟ್ರ್ಗಳು ಚೆನ್ನಾಗಾರು ಮಾಡಿದ್ದಾರೆ. ಕೆಲವು ಕಡೆ ಅಂತೂ ಏನದು ವೈಟ್ ಟಾಪಿಂಗ್ ಅಂದ್ಬಿಟ್ಟು ಬೇರೆ ಬೇರೆ ಊರಲ್ಲಿ ಮಾಡಿದ್ದಾರೆ. ಇದು ಟಾರ್ ರೋಡು, ನನಗಂತೂ ತುಂಬ ಚೆನ್ನಾಗಿದೆ. ನಿಮಗೆ ಔಟ್ ಆಫ್ ದಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ 8 ನಿಮಿಷನಾದರೂ ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಇವತ್ತು. ನಿಮಗೆಲ್ಲ ಗೊತ್ತಿದೆ, ಯೂಟ್ಯೂಬ್ನಲ್ಲಿ ಸಾಮಾನ್ಯವಾಗಿ ನಾನು ಯಾವುದೇ ಊರಿಗೆ ಹೋದರೂ ಒಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಅಂತ. ಇದ್ದಕ್ಕಿದ್ದಂಗೆ ಚಾಮುಂಡಿ ಬೆಟ್ಟಕ್ಕೆ ಬರೋವಂಥ ಒಂದು ಸಂದರ್ಭ ಬಂದ್ಬಿಡ್ತು ರೀ. ಬಂದೆ, ಆದರೂ ಪ್ರಧಾನ ಅರ್ಚಕರು ಬೇರೆ, ನನಗೆ ತುಂಬ ಗರ್ಭಗುಡಿಯ ಸಮೀಪ ಬೇರೆ ಚಾಮುಂಡಿ ದೇವ್ರನ್ನ ತೋರಿಸ್ಬಿಟ್ರು. ಎಷ್ಟು ಚೆನ್ನಾಗಿತ್ತು ಅಂತ ನನಗೆ ಮೈಂಡ್ ಏನೋ ಫ್ರೆಶ್ ಆಗಿಬಿಡ್ತು, ಪಾಸಿಟಿವ್ ಎನರ್ಜಿ ಎಲ್ಲ ಬಂದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆ ಪಾಸಿಟಿವ್ ಎನರ್ಜಿ ನಿಮಗೂ ಬರಲಿ. ಯಾಕೆ, ಮುಂದೆ ದಸರಾ ಬರ್ತಾ ಇದೆಯಲ್ಲ, ದಸರಾನ ಚೆನ್ನಾಗಿ ಮಾಡಿ. ಅವರು ಪ್ರಧಾನ ಅರ್ಚಕರು ಹೇಳ್ತಾ ಇದ್ರು, 12 ದಿನ ಈ ಟೈಮಲ್ಲಿ ತುಪ್ಪು ದೀಪ ಇಟ್ಬಿಡಿ, ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತೆ ಕರ್ನಾಟಕದಲ್ಲಿ. ನಾನು ಕರಾನಾಗೂ ಓಡೋಗ್ಲಿ ಅಂತ ಪೂಜೆ ಮಾಡಿದ್ದೆ ಆ ಮೂಲ ದೇವ್ರ ಹತ್ರ, ಕೋಟೆ ಮಾರಮ್ಮನ ಹತ್ರ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನೀವು 12 ದಿನ ತುಪ್ಪದ ದೀಪವನ್ನು ಬೆಳಗಿಸಿ. ಹೇಗಂತ ಇದೆ ವ್ಯೂ, ಸ್ವಲ್ಪ ಡಲ್ ಆಗಿದೆ, ಏಕೆ ಕತ್ಲೆ ಆಗ್ತಾ ಇದೆ, ಆದರೆ ನೀವು ನನ್ನ ಜೊತೆ ಇರಬೇಕಲ್ಲ, ಈ ಸಾಯಂಕಾಲ ನಿಮ್ಮನ್ನು ಮಾತಾಡಿಸ್ತಾ ಇರಬೇಕಲ್ಲ, ನಾನು ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕಲ್ಲ, ಅದಕ್ಕೆ ತಾನೇ ಈ ಯೂಟ್ಯೂಬ್ ಚಾನಲ್ ಮಾಡಿರೋದು ನಾನು. ಹಾ, ಎಷ್ಟು ಸಖತ್ತಾಗಿದೆ ಇದು, ವಾಟ್ ಎ ವ್ಯೂ ಐಸೆ, ಕ್ಯಾ ಬಾತ್ ಹೇ.
ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗುಡ್ ಗುಡ್ ಮೋಡ, ಏನು ನೀಲಿ ಮೋಡಗಳ ಮಧ್ಯೆ ರಂಗು ರಂಗು, ವಾವ್ ವಾವ್ ಕ್ಯಾ ಬಾತ್ ಹೇ ಅಂತ ಹೇಳ್ಬೋದು. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ನನಗೆ. ನೀವು ಕಾಮೆಂಟ್ ಮಾಡಲ್ಲಪ್ಪ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತೀರಾ, ನಮ್ಗೆ ಹೆಂಗೆ ಗೊತ್ತಾಗಬೇಕು? ನೀವು ಮಾಡುವ ಪ್ರತಿ ಕಾಮೆಂಟ್ ನನಗೆ ಲಭ್ಯ ಆಗ್ತದೆ, ನಾನು ಅದಕ್ಕೆ ನಿಮ್ಗೆ ಅಟ್ಲೀಸ್ಟ್ ಲೈಕ್ ಕೊಡ್ತೀನಿ. ನೀವು ತುಂಬ ಚೆನ್ನಾಗಿತ್ತು ಅಂದರೆ ನಾನು ಡೆಫಿನೆಟಾಗಿ ನಿಮ್ಗೆ ಆನ್ಸರ್ ಮಾಡೇ ಮಾಡ್ತೀನಿ. ಯಾಕೆ ಗೊತ್ತಾ, ನನಗೆ ಪ್ರತಿ ಕಾಮೆಂಟ್ ನೋಟಿಫಿಕೇಷನ್ ಬರುತ್ತೆ, ನಾನು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರ್ತೇನೆ, ಬರ್ತಾ ಇರುತ್ತೆ. ಆಮೇಲೆ ನಾನು ಈಗ ಬರವಣಿಗೆಯ ಶಕ್ತಿ ಮೇಲೆ 3 ವಿಡಿಯೋ ಈ ವಾರ ಪೋಸ್ಟ್ ಮಾಡಿದ್ದೀನಿ. ನೋಡಿದ್ರಾ ಇಲ್ವಾ? ನೋಡಲಿಲ್ಲ ಅಂದರೆ ನೋಡಿ. ಯಾಕೆ ಗೊತ್ತಾ, ಪವರ್ ಆಫ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೇ ಕಾಮೆಂಟಿಂಗು ಪವರ್ ಆಫ್ ರೈಟಿಂಗಲ್ಲೇ ಬರುತ್ತೆ. ನಿಮ್ಮ ಬರವಣಿಗೆಯ ಶಕ್ತಿಯಿಂದ ನೀವು ಎಷ್ಟು ಚೆನ್ನಾಗಿ ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ತೀರಿ, ಹವ್ಯಾಸವಾಗಿ ಮಾಡ್ಕೊಳ್ತೀರಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರತ್ತೆ. ಪುತ್ತೂರು ನರಸಿಂಹನಾಯಕ್, ಚಕ್ರವರ್ತಿ ಸೂಲಿಬೆಲೆ, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಎಲ್ಲ ಅನೇಕ ವ್ಯಕ್ತಿಗಳು ನನ್ನ ಈ ಒಂದು ವಿಡಿಯೋನಲ್ಲಿ ಮಾತಾಡಿದ್ದಾರೆ. ಹೇಮಲತಾ ಮೈಷಿ, ಫೇಮಸ್ ಅಡ್ವೊಕೇಟ್, ಅವರುಗಳು ಕೂಡ ನನ್ನ ಇದರಲ್ಲಿ ಪವರ್ ಆಫ್ ರೈಟಿಂಗ್ ಬಗ್ಗೆ ಮಾತಾಡಿದ್ದಾರೆ. ಸೊ ಸ್ನೇಹಿತರೆ, ಈ ವ್ಯೂ ಹೇಗಿದೆ ಕಾಮೆಂಟ್ ಮಾಡಿ, ನನ್ನ ಈ ಪ್ರಯೋಗ ಹೇಗಿದೆ ಕಾಮೆಂಟ್ ಮಾಡಿ. ನಾನು ಡ್ರೈವಿಂಗ್ ಕಡೆನೇ ಗಮನ ಇದ್ದೇನೆ. ಸೊ ನನ್ನನ್ನೇನು ಬ್ಲೇಮ್ ಮಾಡಬೇಡಿ, ನನಗೆ ಗೊತ್ತಿದೆ, ಬಿಕಾಸ್ ಐ ಹ್ಯಾವ್ ಟ್ರೈನ್ ಡ್ರೈವರ್ಸ್ ಆಲ್ಸೋ. ಒನ್ ಫಿಫ್ಟಿ ಶೋಸ್ ಡ್ರೈವರ್ಸ್ ಟ್ರೈನಿಂಗ್ ಮೇಲೆ ಮಾಡಿದ್ದೇನೆ. ಓಕೆ, ಸೊ ಓಕೆ, ಸೊ ಇಳಿತಾ ಇದ್ದೇವೆ. ಸೊ 7 ನಿಮಿಷ ಆಯಿತು, ಇನ್ನೊಂದು ನಿಮಿಷ ನಿಮಗೆ ವಿಷುವಲ್ ತೋರಿಸ್ತೀನಿ. ಇನ್ನೊಂದು ನಿಮಿಷದಿಂದ 2 ನಿಮಿಷ ನೋಡೋಣ, ಆ ಕತ್ಲೆ ಪೂರ್ತಿ ಕತ್ಲೆ ಆಗೋವರೆಗೂ ಒಂದು ಸ್ವಲ್ಪ ತಗೊಂಡು ಹೋಗೋಣ. ಮಾತಾಡ್ತಾ ಚಾಮುಂಡಿ ಬೆಟ್ಟದ ಕೆಳಗಡೆ ಬಂದೇ ಬಿಡ್ತಾ ಇದ್ದೀನಲ್ರಿ, ಇಳಿತಾ ಇದ್ದೀನಿ. ಯಾವಾಗಲೂ ಹತ್ತದ ಕಷ್ಟ, ಇಳಿಯೋದು ಸುಲಭ, ಲೈಫಲ್ಲೂ ಅಷ್ಟೇ. ಏನಂತೀರಾ, ಕಮೆಂಟ್ ಮಾಡಿ. ಏನು ಜೈಪ್ರಕಾಶ್ ಅವರು ಇವತ್ತು ಯಾವಾಗಲೂ ಸೀರಿಯಸ್ ಆಗಿ ಮಾತಾಡೋರು, ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾರೆ, ನಗನಷ್ಟೇ ಮಾತಾಡ್ತಾ ಇದ್ದಾರೆ ಅಂತ ಚೇಂಜ್ ಅನ್ನಿಸ್ತಾ ಇದೆಯಾ? ಹೌದು, ನಿಮಗೆ ಆ ಚೇಂಜ್ ಸಿಗಲಿ ಅಂತಲೇ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಐ ಆಮ್ ಎಂಜಾಯಿಂಗ್ ನಾ. ಸೊ ನಾನು ನೋಡಿ, ಅಲ್ಲಿ ಲಲಿತ್ ಮಹಲ್ ಪ್ಯಾಲೇಸು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಗೊತ್ತಿಲ್ಲ ವಿಷುವಲಲ್ಲಿ, ಆದರೆ ನನಗೆ ಕಾಣಿಸ್ಬಿಡ್ತು. ಆದರೆ ಈ ಕಡೆ ಮೋಡ ನೋಡ್ರಿ, ಈ ಕಡೆ ಯಾ ಡಾರ್ಕ್ ಕ್ಲೌಡ್ಸು, ಆ ಡಾರ್ಕ್ ಕ್ಲೌಡ್ಸು. ಗುಡ್, ನೋಡಿ ಹಿಂಗೆ ಡೌನ್ ಹಿಡಿತೀನಿ, ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ನೋಡೋಣ. ಸ್ಪೀಡಾಗಿ ಹೋಗಿ ಇನ್ನು ಈ ರೋಡು, ಇದೊಂಥರ ಮಜಾ ಅಲ್ಲ. ಆ್ಯಕ್ಚುಲಿ ಈ ಮೂವಿಂಗ್ ಇರುತ್ತಲ್ಲ, ಮೂಮೆಂಟ್ ಅಂತೀವಲ್ಲ, ಅದು ಲೈಫ್ನಲ್ಲಿ ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾವಾಗಲೂ ಚಲನಶೀಲತೆ ಇರಬೇಕು ಮನುಷ್ಯನಲ್ಲಿ, ಆ ಚಲನಶೀಲತೆ ನಿಮ್ಮದಾಗಲಿ. ಈ ಪ್ರಕೃತಿಯ ಸೌಂದರ್ಯವನ್ನು ಸವಿದಿದ್ದೀರಿ, ಈ ಸಂಜೆಯನ್ನು ನನ್ನ ಜೊತೆಗೆ ನೀವೆಲ್ಲ ಕಳೆದಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾಮುಂಡಿ ಬೆಟ್ಟದಲ್ಲಿ ಇದ್ಕೊಂಡು ಚಾಮುಂಡಿ ಮಾತೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ವಿದೇಶದಲ್ಲಿರಲಿ ಎಲ್ಲಿರಲಿ, ಯಾಕೆ ಗೊತ್ತಾ, ನನ್ನ 20 ದೇಶದವರು ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇದ್ದಾರೆ. ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಈ ಟೈಮ್ನಲ್ಲಿ. 20 ಕಂಟ್ರೀಸ್ ರೀ, ನನಗೆ ಹೆಮ್ಮೆ ಆಗಲ್ವಾ? ನಾನು ನಿಮ್ಮ ಜೊತೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇದ್ಕೊಂಡು 20 ದೇಶದವರು ನನ್ನ ನೋಡ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ ಸ್ನೇಹಿತರೆ, 29,700 ಜನ ಸಬ್ಸ್ಕ್ರೈಬರ್ ಆಗಿದೆ ಈಗ. ನೀವೆಲ್ಲ ಸಬ್ಸ್ಕ್ರೈಬ್ ಇನ್ನೂ ಯಾರು ಆಗಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ನಮ್ಮ ವೆಂಕಟೇಶ್ವರ ದೇವಸ್ಥಾನ ಇದು ನೆನಪಾಗುತ್ತೆ, ನಮ್ಮ ಮನೆ ದೇವರು ವೆಂಕಟೇಶ್ವರ ಕಂಡ್ರಿ, ಅದಕ್ಕೆ ಇದು ನಮ್ಮ ಸ್ನೇಹಿತರು ನೆನೆಸ್ಕೊಂಡು ತೋರಿಸ್ತಾ ಇದ್ದಾರೆ. ಸೊ ಚಾಮುಂಡಿ ಜೊತೆಗೆ ವೆಂಕಟೇಶ್ವರನು ನಿಮ್ಗೆ ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.